ನಮಸ್ಕಾರ ಎಫ್ ಎಂ ಅಂದ್ರೆ ರೇಡಿಯೋ ಸಿಟಿ 91.1 ಅಲ್ಲಿ ನಾನು ಅರ್ಜುನಿಕಿತಾ. ಇವತ್ತು ನಡೆಯುವಂತಹ ಚಂದ್ರಗ್ರಹಣದ ಬಗ್ಗೆ ಪ್ರಖ್ಯಾತ ಜ್ಯೋತಿಷರಾಗಿರುವಂತಹ ಪವನ್ ಶರ್ಮಾ ಗುರುಜಿ ಅವರು ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ನಮಸ್ಕಾರ ರೇಡಿಯೋ ಸಿಟಿ ಕೇಳುವವರಿಗೆ ಪವನ್ ಶರ್ಮಾ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನದ ವಿಶೇಷತೆ ಮಾಹಿತಿ ಕೊಡ್ತಾ ಇದ್ದೀನಿ ಗ್ರಹಣದ ಬಗ್ಗೆ, ಚಂದ್ರಗ್ರಹಣದ ಬಗ್ಗೆ. ಮೊದಲನೇದಾಗಿ ಈ ಶುಕ್ರವಾರ ಬರುವಂಥ ಚಂದ್ರಗ್ರಹಣ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದಲ್ಲಿ ಬರುವಂಥದ್ದು, ಪೌರ್ಣಿಮೆಯಲ್ಲಿ ಬರುವಂಥ ಚಂದ್ರಗ್ರಹಣ, ಬಚ್ಚಾಯ ಚಂದ್ರಗ್ರಹಣ. ಎಲ್ಲರೂ ಗಾಬರಿ ಆಗಿರ್ತೀರ, ಚಂದ್ರಗ್ರಹಣ ಕೆಲವು ರಾಶಿಗಳಿಗೆ ತುಂಬ ತೊಂದರೆಗಳಾಗುತ್ತೆ, ತುಂಬ ತೊಂದರೆಗಳಾಗಿ ಇನ್ನೂ ಸಮಸ್ಯೆಗಳನ್ನ ಸಿಕ್ಕಾಕೊಳ್ತೀವಿ ಅಂತೇಳಿ ಅಂದ್ಕೊಂಡಿರ್ತಾರೆ. ಆದರೆ ಈ ಚಂದ್ರಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣಿಸ್ಕೊಳ್ಳದೇ ಇರೋದ್ರಿಂದ ನಾವು ಈ ಚಂದ್ರಗ್ರಹಣವನ್ನು ಆಚರಣೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದ್ದರಿಂದ ಈ ಚಂದ್ರಗ್ರಹಣ ನಮ್ಮ ದೇಶಕ್ಕೆ ಕಾಣಿಸ್ಕೊಳ್ಳದೇ ಇರೋದ್ರಿಂದ ಇದರ ಆಚರಣೆ ನಮಗೆ ಅವಶ್ಯಕತೆ ಇಲ್ಲ. ಇದರಿಂದ ಯಾವುದೇ ರೀತಿಯಿಲ್ಲಾದಂಥ ಪರಿಣಾಮಗಳು ಕೂಡ ಯಾವ ರಾಶಿಯವರೆಗೂ ಬೀಳೋದಿಲ್ಲ. ಆದರೆ ಈ ಬಚ್ಚಾಯ ಚಂದ್ರಗ್ರಹಣ ವಿಶೇಷತೆ, ಮೊದಲನೇದಾಗಿ ಒಂದು ನಾನು ಹೇಳ್ತೇನೆ, ಒಂದು ಕೆಲವು ಮೂಲ ರಾಶಿಗಳು ಅಂತ ಹೇಳ್ತೇನೆ. ಯಾಕೆ ಗ್ರಹಣದ ಛಾಯಾ ಭಾರತಕ್ಕೆ ಇಲ್ಲ ಅಂದರೂ ಕೂಡ ಅದರದ್ದು ಕೆಲವು ಅಂಶ, ಒಂದು ಎರಡು ರಾಶಿಗಳು. ಮೊದಲನೇದಾಗಿ ಕರ್ಕ ರಾಶಿ, ಯಾಕಂದರೆ ಅದರ ಅಧಿಪತಿನೇ ಚಂದ್ರ, ಅಧಿಪತಿನೇ ಕರ್ಕ ರಾಶಿ, ಆದ್ದರಿಂದ ನಾವು ಕರ್ಕ ರಾಶಿ ಅಂತಲೇ ತಗೋತೀವಿ. ಮತ್ತು ವೃಷಭ ರಾಶಿ ಮತ್ತು ಈ ತುಲಾರಾಶಿಯನ್ನು ತಗೋಣ. ಈ ಮೂರು ರಾಶಿಯವರು ಸ್ವಲ್ಪ ಜಾಗೃತಿ ಆಗಿರಬೇಕಾಗುತ್ತೆ. ಈ ಗ್ರಹಣದಿಂದ ಮುಂದೆ ಬರುವಂಥ 21ನೇ ತಾರೀಕು ಸೂರ್ಯಗ್ರಹಣ ಬರುವಂಥದ್ದು. ಕಾರಣ 21ನೇ ತಾರೀಕು ಬರುವಂಥ ಸೂರ್ಯಗ್ರಹಣ ನಮ್ಮ ಭಾರತಕ್ಕೆ ಬೀಳುವಂಥದ್ದು. 21ನೇ ತಾರೀಕು ಬರುವಂಥ ಸೂರ್ಯಗ್ರಹಣ ನಮ್ಮ ಜೀವನದಲ್ಲಿ ನಮ್ಮ ರಾಶಿಗಳಿಗೆ ಹೆಚ್ಚು ಪರಿಣಾಮ ಬೀಳುವಂಥದ್ದು, ಹೆಚ್ಚು ತೊಂದರೆ ಕೊಡುವಂಥದ್ದು. ಆದ್ದರಿಂದ 21ನೇ ತಾರೀಕು ಸೂರ್ಯಗ್ರಹಣ ನಾವೆಲ್ಲರೂ ಕೂಡ ಭಾಳ ಜಾಗೃತೆ ಆಗಿರಬೇಕಾಗ್ತದೆ. ಈ ಗ್ರಹಣ ನಾವು ಯಾವುದೇ ರೀತಿಯಲ್ಲಾದಂಥ ತೊಂದರೆಗಳಿಗೆ ಒಳಗಾಗುವಂಥದ್ದು ಅಥವಾ ನಷ್ಟಕ್ಕೊಳಗಾಗುವಂಥದ್ದು ಏನಿಲ್ಲ. ಆದ್ದರಿಂದ ಭಾಳ ಸರಳವಾದಂಥ ಜೀವನವನ್ನೇ ನಾವು ಏನು ಮಾಡ್ತಾ ಇದ್ದೀವಿ ಹಾಗೆ ನಾವು ಮಾಡ್ಕೊಂಡ್ಬಂದರೆ ಸಾಕು. ಆದರೆ ಮುಂದಿನ ದಿನಗಳಲ್ಲಿ ಬರುವಂಥ ಗ್ರಹಣ 21ನೇ ತಾರೀಕು, ಅದು ಬಹಳ ಜಾಗ್ರತೆ, ಅದು ನಮ್ಮ ಏಷ್ಯಾ ಖಂಡಕ್ಕೆ ನಮ್ಮ ಭಾರತಕ್ಕೆ ಹೆಚ್ಚು ಕಾಣಿಸ್ಕೊಳ್ತಕ್ಕಂಥದ್ದು. ಆ ಸಮಯದಲ್ಲಿ ನಾನು ಏನೆಲ್ಲ ಜಾಗ್ರತೆ ಆಗಿರಬೇಕು ಅಂತ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ನಮಸ್ಕಾರ.